ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆರ್ಭಟಕ್ಕೆ ಕೊನೆಗೂ ತೆಲುಗು ಚಿತ್ರರಂಗ ತಣ್ಣಗಾಗಿದೆ. ಎಸ್, ನಿರೀಕ್ಷೆಯಂತೆ ರಾಬರ್ಟ್ ಸಿನಿಮಾ ತೆಲುಗು ಹಾಗೂ ಕನ್ನಡದಲ್ಲಿ ಏಕಕಾಲಕ್ಕೆ ಬಿಡುಗಡೆ ಆಗ್ತಾ ಇದೆ. ಈ ಮೂಲಕ ಕರ್ನಾಟಕದ ಆಚೆಗೂ ಅಬ್ಬರಿಸೋಕೆ ಡಿ ಬಾಸ್ ದರ್ಶನ್ ನಟನೆಯ ರಾಬರ್ಟ್ ಸಿನಿಮಾ ರೆಡಿಯಾಗಿದೆ. ತರುಣ್ ಸುಧೀರ್ ನಿರ್ದೇಶನದ ಈ ಸಿನಿಮಾ ತೆಲುಗು ನೆಲದಲ್ಲೂ ಕೂಡ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಥಿಯೇಟರ್ ಸಮಸ್ಯೆ ಈಗ ಸಾಲ್ವ್ ಆಗಿದೆ. ಈ ಮೂಲಕ ಅತಿ ಹೆಚ್ಚು ಥಿಯೇಟರ್ಗಳಲ್ಲಿ ಕೂಡ ರಾಬರ್ಟ್ ಸಿನಿಮಾ ತೆಲುಗು ನೆಲದಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ರಿಗೂ ಗೊತ್ತಿರುವಂತೆ ನಟ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ರಾಬರ್ಟ್ ಸಿನಿಮಾ ತೆಲುಗು ಕೂಡ ಡಬ್ ಆಗಿದೆ. ಕನ್ನಡದ ಜೊತೆ ಏಕಕಾಲದಲ್ಲಿ ತೆಲುಗಲ್ಲೂ ಕೂಡ ಡಬ್ಬಿಂಗ್ ವರ್ಷನ್ ಬಿಡುಗಡೆ ಆಗ್ತಾ ಇದೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಈ ಸಿನಿಮಾದ ಬಿಡುಗಡೆಗೆ ಈ ಮೊದಲು ಥಿಯೇಟರ್ ಸಮಸ್ಯೆ ಎದುರಾಗಿತ್ತು. ಈ ಬಗ್ಗೆ ಸ್ವತಃ ದರ್ಶನ್ ಕನ್ನಡ ಫಿಲಂ ಚೇಂಬರ್ಗೆ ಹೋಗಿ ಗುಡುಗಿದ್ರು, ಜೊತೆಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ದೂರು ಕೂಡ ನೀಡಿದ್ರು. ಆದರೆ ಇದೀಗ ಎಲ್ಲ ಸಮಸ್ಯೆ ಸಾಲ್ವ್ ಆಗಿದೆ. ದರ್ಶನ್ ಪ್ರಸ್ತಾಪ ಮಾಡಿದ್ದ ಸಮಸ್ಯೆಗಳ ಕುರಿತು ದಕ್ಷಿಣ ಭಾರತ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪ್ರಮುಖರ ಜೊತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಭೆ ಕೂಡ ನಡೆಸಿತ್ತು. ಚೆನ್ನೈನಲ್ಲಿ ಈ ಕುರಿತು ಮಾತುಕತೆ ನಡೆದು ಸಕ್ಸಸ್ ಕೂಡ ಆಗಿದೆ. ಅಂದರೆ ರಾಬರ್ಟ್ ಸಿನಿಮಾದ ತೆಲುಗು ಅವತರಣೆಗೆ ಎದುರಾಗಿದ್ದ ಥಿಯೇಟರ್ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ. ರಾಬರ್ಟ್ ಸಿನಿಮಾದ ನಿರ್ಮಾಪಕರಾದ ಉಮಾಪತಿ ಶ್ರೀನಿವಾಸ್ ಗೌಡ ಅವರನ್ನು ಟಾಲಿವುಡ್ನ ಅನೇಕ ನಿರ್ಮಾಪಕರು ಭೇಟಿ ಮಾಡಿದ್ದಾರೆ. ತೆಲುಗು ಚಿತ್ರರಂಗಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೂಡ ಕೋರಿದ್ದಾರೆ. ಕನ್ನಡದಲ್ಲಿ ನಿಗದಿಯಾದಂತೆ March 11 ತೆಲುಗಲ್ಲೂ ಕೂಡ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ರಾಬರ್ಟ್ ಸಿನಿಮಾವನ್ನು ಬಿಡುಗಡೆ ಮಾಡೋದಾಗಿ ತೆಲುಗು ನಿರ್ಮಾಪಕರು ಕೂಡ ಭರವಸೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಬಿಡುಗಡೆಯಾಗ್ತಿರುವ ರಾಬರ್ಟ್ ಸಿನಿಮಾ ಆಂಧ್ರ ಹಾಗೂ ತೆಲಂಗಾಣದಲ್ಲೂ ಕೂಡ March 11 ತೆಲುಗು ವರ್ಷನ್ ಬಿಡುಗಡೆ ಆಗ್ತಾ ಇದೆ. ಬಿಡುಗಡೆ ದಿನಾಂಕ ಪಕ್ಕ ಆಗ್ತಾ ಇದ್ದಂತೆ ರಾಬರ್ಟ್ ಸಿನಿಮಾದ ತೆಲುಗು ವರ್ಷನ್ ಕೂಡ ಪ್ರಮೋಷನ್ಗೆ ರೆಡಿಯಾಗಿದೆ. ಈಗಾಗಲೇ ಮೊದಲ ಹಂತವಾಗಿ ರಾಬರ್ಟ್ ಸಿನಿಮಾದ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಇದೇ February 3 4:05 ರಾಬರ್ಟ್ ಸಿನಿಮಾದ ತೆಲುಗು ಟೀಸರ್ ಕೂಡ ಬಿಡುಗಡೆ ಮಾಡೋದಕ್ಕೆ ಸಿನಿಮಾ ತಂಡ ತಯಾರಿಯನ್ನು ನಡೆಸ್ತಾ ಇದೆ. ರಾಬರ್ಟ್ ಸಿನಿಮಾದ ತೆಲುಗು ಟೀಸರ್ಗೆ ಟಾಲಿವುಡ್ ಪ್ರೇಕ್ಷಕ ಯಾವ ರೀತಿ ರಿಯಾಕ್ಷನ್ ಕೊಡ್ತಾನೆ ಅಂತ ರಾಬರ್ಟ್ ಸಿನಿಮಾ ತಂಡ ಕಾತರದಿಂದ ಕಾಯ್ತಾ ಇದೆ. ಇನ್ನು ವಿಶೇಷ ಅಂದರೆ ರಾಬರ್ಟ್ ಸಿನಿಮಾದಲ್ಲಿ ದರ್ಶನ್ ಹೀರೋ ಆದರೆ ವಿಲನ್ ರೋಲ್ನಲ್ಲಿ ತೆಲುಗಿನ ನಟರೇ ಆದ ಜಗಪತಿ ಬಾಬು ಕಾಣಿಸ್ಕೊಂಡಿದ್ದಾರೆ. ಹೀಗಾಗಿ ಕನ್ನಡದಷ್ಟೇ ಕುತೂಹಲವನ್ನು ತೆಲುಗು ಪ್ರೇಕ್ಷಕರಲ್ಲೂ ಕೂಡ ರಾಬರ್ಟ್ ಸಿನಿಮಾ ಉಂಟು ಮಾಡುತ್ತಾ ಕನ್ನಡದಲ್ಲೇ ಅಲ್ಲದೆ ತೆಲುಗಲ್ಲೂ ಕೂಡ ದರ್ಶನ್ ಅವರ ರಾಬರ್ಟ್ ಸಿನಿಮಾ ಸಕ್ಸಸ್ ಆಗುತ್ತಾ ಅನ್ನೋ ಒಂದು ಕಾತರ ಕುತೂಹಲ ಅಭಿಮಾನಿಗಳೇ ಅಲ್ಲದೆ ಇಡೀ ಸಿನಿಮಾ ರಂಗ ಕಾತರದಿಂದ ಕಾಯ್ತಾ ಇದೆ. ಅದೇನೇ ಆಗಲಿ ರಾಬರ್ಟ್ ಸಿನಿಮಾಗಿದ್ದ ಎಲ್ಲ ಅಡ್ಡಿ ಆತಂಕಗಳು ದೂರವಾಗಿದ್ದಾವೆ. ಮುಂದೆ ಸಿನಿಮಾ ಬಿಡುಗಡೆಯಾಗಿ ಸಕ್ಸಸ್ ಆಗಲಿ ಅನ್ನೋದೇ ಎಲ್ಲರ ಆಶಯ. ಕೇವಲ ಕನ್ನಡದಲ್ಲೇ ಅಲ್ಲದೆ ತೆಲುಗಲ್ಲೂ ಕೂಡ ಕನ್ನಡಿಗನ ಒಂದು ದರ್ಬಾರ್ ನಡೆಯಲಿ ಅಂತ ನಾವು ಕೂಡ ಆಶಿಸೋಣ.